ಹಾಯ್, ನಿತ್ಯಶ್ರೀ ಬಿ ಟಿ ಎಮ್ಗೆ ವೆಲ್ಕಮ್. ಸೊ ನಮ್ಮ ಚಾನಲ್ನ ನೋಡೋದ್ಕೊಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು, ಇವತ್ತೇನು ವಿಷಯ ಅಂದರೆ, ಸೊ ಐಬ್ರೋ ಎಷ್ಟೋ ಜನಕ್ಕೆ ಐಬ್ರೋಸೇ ಇರಲ್ಲ, ತುಂಬ ತೆಳ್ಳಕ್ಕಿರುತ್ತೆ, ಪಾಪ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರ್ತಾರೆ, ಅಯ್ಯೋ ಐಬ್ರೋಸ್ ಇಲ್ಲ ನಮಗೆ ಅಂತಂದ್ಬಿಟ್ಟು ತುಂಬ ಜನ ಆರ್ಟಿಫಿಷಿಯಲ್ದೆಲ್ಲ ಇದು ಮಾಡ್ಕೊತಾರೆ. ಸೊ ಅಂಥವ್ರಿಗೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದು ಒಂದು ಟಿಪ್ಸ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಯಾವ ಥರ ಮಾಡ್ಕೊಳ್ಳೋದು, ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಐಬ್ರೋಸು. ಸೊ ಇದನ್ನು ನೀವು ಮನೆಯಲ್ಲೇ ಡೈಲಿ ಮಾಡ್ಕೋಬೋದು, ನಿಮಗೆ ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ಒನ್ ಮಂತಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಐಬ್ರೋಸ್ ಎಷ್ಟೋ ಜನಕ್ಕೆ ಉದುರೋಗ್ಬಿಟ್ಟಿರುತ್ತೆ ಅಂತ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋ, ತಪ್ಪದೆ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ತುಂಬ ಯೂಸ್ ಆಗುತ್ತೆ ನಿಮಗೆ, ಬೇರೆಯವ್ರಿಗೂ ಹೇಳಿ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ತುಂಬ ಜನಕ್ಕೆ ಐಬ್ರೋಸೇ ಇರಲ್ಲ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಐಬ್ರೋಸ್ ಉದುರೋಗಿದ್ರೂ ಗ್ರೋತ್ ಆಗುತ್ತೆ, ಇಲ್ಲ ಐಬ್ರೋಸ್ ಬೆಳ್ದೇ ಇಲ್ಲ ಅನ್ನೋರಿಗೂ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ನಾನು ಫಸ್ಟ್ ಒನ್ ಬಂದುಬಿಟ್ಟು ಅಲೋವೆರಾ, ನ್ಯಾಚುರಲ್ ಅಲೋವೆರಾ ತೊಗೊಂಡಿದ್ದೀನಿ. ಯಾವತ್ತು ನ್ಯಾಚುರಲ್ ಅಲೋವೆರಾ ತೊಗೊಂಡ್ರೇ ರಿಸಲ್ಟ್ ಚೆನ್ನಾಗಿ ಬರೋದು. ಸೊ ಹಂಗಾಗಿ ನಾನು ನ್ಯಾಚುರಲ್ ಅಲೋವೆರಾ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ, ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ನೀವು ಅಷ್ಟೇ ಚಿಕ್ಕ ಸ್ಪೂನ್ ಐಬ್ರೋಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ ಸಾಕು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಹರಳೆಣ್ಣೆ, ಅಲೋವೆರಾ ಜೊತೆಗೆ ನಾನು ಹರಳೆಣ್ಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪನೇ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಐಬ್ರೋಸ್ಗೆ ಕಮ್ಮಿ ಬೇಕಾಗತ್ತಲ್ವ. ಸೊ ಅಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್, ಅಲೋವೆರಾ ಜೆಲ್ಗೆ ನಾನು ಹರಳೆಣ್ಣೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಯಾವ ಥರ ಮಿಕ್ಸ್ ಮಾಡಬೇಕು ಅಂತ, ಮಿಕ್ಸ್ ಕೂಡ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಬಂದುಬಿಟ್ಟು ನೀವು ಇದರಿಂದ ಏನು ಯೂಸು ಅಂದರೆ, ನಿಮಗೆ ಐಬ್ರೋಸ್ ಎಲ್ಲ ಉದುರೋಗಿರುತ್ತೆ. ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಐಬ್ರೋಸ್ ಬೆಳೆಯೋದಕ್ಕೆ ಏನಾದರೂ ಹೇಳಿ ಅಂತ, ಯಾಕಂದರೆ ನಮ್ಮದು ಬ್ಯೂಟಿ ಪಾರ್ಲರ್ ಇರೋದರಿಂದ, ನಮ್ಮದು ಬ್ಯೂಟಿ ಪಾರ್ಲರ್ ಇದೆ. ಸೊ ಅದರಿಂದ ನನಗೆ ತುಂಬ ಜನ ಕೇಳ್ತಿರ್ತಾರೆ ಐಬ್ರೋಸ್ ಬೆಳೆಯೋಕ್ಕೆ ಏನಾದರೂ ಹೇಳಿ ಮೇಡಮ್ ಅಂತ. ಸೊ ಹಂಗಾಗಿ ಎಲ್ಲರಿಗೂ ಯೂಸ್ ಆಗಲಿ ಅಂತಂದ್ಬಿಟ್ಟು ಒಂದು ಸಣ್ಣದಾಗಿ ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾನು ಆಯಿಲಿ ವೆಲ್ನ ಮಿಕ್ಸ್ ಮಾಡ್ತಾ ಇದ್ದೀನಿ, ಇದನ್ನು ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪ, ಯಾಕಂದರೆ ಇಷ್ಟನ್ನು ಮಿಕ್ಸ್ ಮಾಡೋಷ್ಟೊತ್ತಿಗೆ ಐಬ್ರೋಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಕ್ರೀಮ್ ಥರ. ಸೊ ಇದನ್ನು ನೀವು ಡಬ್ಬಿಯಲ್ಲಿ ಹಾಕ್ಕೊಂಡಾದರೂ ಬೇಕಾದ್ರೆ ಒಂದು 2 ಡೇಸ್ ಅಷ್ಟು ಯೂಸ್ ಮಾಡ್ಬೋದು, ಒಂದು 2 ಡೇಸ್ 3 ಡೇಸ್ ಅಷ್ಟು ಯೂಸ್ ಮಾಡ್ಕೋಬೋದು. ಅದಕ್ಕಿಂತ ಜಾಸ್ತಿ ದಿನ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು 2 ಡೇಸ್ ಅಂತೂ ಯೂಸ್ ಮಾಡಿದ್ದೀನಿ, ಏನೂ ಆಗಲ್ಲ. ಅಲೋವೆರಾ ಜೆಲ್ನು ಮತ್ತು ಫ್ರಿಡ್ಜಲ್ಲಿ ಇಟ್ಟಾದರೂ ಯೂಸ್ ಮಾಡ್ಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅಲೋವೆರಾ ಜೆಲ್ ಮತ್ತು ಆಯಿಲು ವೈಲ್ನ ತೊಗೊಂಡು ಹರಳೆಣ್ಣೆನ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಬಂದುಬಿಟ್ಟು ವಿಟಮಿನ್ ಇ ಕ್ಯಾಪ್ಸಲ್. ಇದನ್ನು ಅಷ್ಟೇ ತುಂಬ ಹೇರ್ನ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ತಲೆಗೆ ಕೂಡ ಹಚ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನೀವು ಇದನ್ನು ತಲೆಗೆ ಸಹ ಹಚ್ಕೋಬೋದು, ಏರ್ ಫಾಲ್ ಆಗಿರೋರು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಇದು ಮೈನ್ ಏನು ಅಂದರೆ ಐಬ್ರೋಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಫೇಸ್ಗೆ ಅಪ್ಲೈ ಮಾಡೋದು ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಯೂಸ್ ಆಗುತ್ತೆ. ಸೊ ವಿಟಮಿನ್ ಇ ಕ್ಯಾಪ್ಸಲ್ನ ಕೂಡ ಯೂಸ್ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮಗೆ. ಇಷ್ಟನ್ನು ಹಾಕಿ 4 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ಐಬ್ರೋಗೆ ನೀಟಾಗಿ ಮೇಲಕ್ಕೆ ಶೇಪ್ ಥರ ನೀಟಾಗಿ ಹಿಂಗೆ ಮೇಲಕ್ಕೆ ಹಚ್ಕೊಳ್ಳಿ. ಇದನ್ನು ನೀವು ಡೈಲಿ ಒಂದ್ಸರಿ ಹಚ್ಕೊಳ್ಳಿ ಸಾಕು, ನೈಟ್ ಹೊತ್ತು ಮಲಗುವಾಗಾದರೂ ಹಚ್ಕೋಬೋದು, ಇಲ್ಲ ಡೇ ಅಲ್ಲಾದರೂ ಹಚ್ಕೋಬೋದು, ನೋ ಪ್ರಾಬ್ಲಮ್, ನೀವು ಯಾವಾಗ ಬೇಕಾದ್ರೂ ಹಚ್ಕೋಬೋದು. ಈ ಥರ 1 ಮಂತ್ ನೀವು ಮಾಡಿದ್ದೀನಿ ಅಂದರೆ ಪಕ್ಕ 100% ರಿಸಲ್ಟ್ ಬರುತ್ತೆ. ಯಾಕಂದರೆ ನನಗೆ ತುಂಬ ಜನ ಐಬ್ರೋಸ್ ತುಂಬ ಪ್ರಾಬ್ಲಮ್ ತುಂಬ ಜನ ಕೇಳಿದ್ದಾರೆ ನನಗಂತೂ. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೀವು ರೆಗ್ಯುಲರಾಗಿ 1 ಮಂತ್ ಅಂತೂ ಖಂಡಿತ ಯೂಸ್ ಮಾಡಲೇಬೇಕಾಗತ್ತೆ, ಆಗಲೇ ನಿಮಗೆ ಗ್ರೋತ್ ಆಗೋದು, ಹೇರ್ ಐಬ್ರೋಸು ಗೊತ್ತಾಗೋದು. ನೀವು ತಪ್ಪದೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಪೇಸ್ಟ್ ಥರ ಆಗುತ್ತೆ. ಇದನ್ನು ನೀವು ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಿಮ್ಮ ಐಬ್ರೋಸ್ ಕೂಡ ತುಂಬ ಚೆನ್ನಾಗಿ ಡಾರ್ಕಾಗಿ ಬೆಳೆಯುತ್ತೆ, ಐಬ್ರೋಸ್ ಕೂಡ ನೀವು ನಿಮ್ಗೆ ಇಷ್ಟ ಬಂದಿದ್ದ ಶೇಪಲ್ಲಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ರಿಸಲ್ಟು ಕೊಡುತ್ತೆ. ನೀವು ತಪ್ಪದೇ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಶೇಪ್ ಇರುತ್ತಲ್ಲ ಐಬ್ರೋಸು, ಮೇಲಿಗೆ ಹೆಂಗಂದ್ರೆ ಹಂಗೆ ಹಚ್ಕೊಳಕ್ಕೆ ಹೋಗ್ಬಿಡಿ. ನೀಟಾಗಿ ಶೇಪ್ ಯಾವ ಥರ ಇದೆಯೋ ಮೇಲಕ್ಕೆ, ಆದಷ್ಟು ಮೇಲಿಗೆ ಐಬ್ರೋಸ್ನ ಮೇಲಕ್ಕೆತ್ತೆ ಹಿಂಗೆ ಹಚ್ಕೊಳ್ಳಿ. ಯಾಕಂದರೆ ಗ್ರೋತ್ ಆಗುವಂಥ ಹೇರ್ ಕೂಡ ಅದೇ ಥರನೇ ಬೆಳೆಯುತ್ತೆ. ಸೊ ಹಂಗಾಗಿ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ತಪ್ಪದೆ ಟ್ರೈ ಮಾಡಿ.